नमस्कार सुहासिनी इंडियन फूड रेसिपी के निम्गेल्लरिगू स्वागत। इवत्तु नानु निमगे कर्नाटकद स्पेशल बिसिबेळे भात याव रीति माडोदु अंत तोरिसिकोड्ता इद्दीनि। तुंबाने टेस्टियागि रुचियागि आगुत्ते। सो इदु माडोदक्के एनेनु इंग्रेडिएंट्स बेकु अंत नोडिकोंबरोण। ओंदु बट्टल अक्की, ಅರ್ಧ ಬಟ್ಲೆ ತೊಗರಿ ಬೇಳೆ. ಸೊ ತೊಗರಿ ಬೇಳೆ ಬದಲಾಗಿ ನೀವು ಹೆಸರು ಬೇಳೆ ಕೂಡ ಹಾಕೋಬೋದು, ಇಲ್ಲಾಂದರೆ ಹೆಸರು ಬೇಳೆ ಮತ್ತು ತೊಗರಿ ಬೇಳೆ ಎರಡು ಮಿಕ್ಸ್ ಮಾಡಿ ಕೂಡ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಒಂದು ಬಟ್ಲ್ ಅಕ್ಕಿಗೆ ಅರ್ಧ ಬಟ್ಲ್ ಬೇಳೆನ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಟುಕೊಂಡಿದ್ದೀನಿ, ಹಾಗೆ ಎರಡು ಮೀಡಿಯಂ ಸೈಜ್ ಟೊಮೆಟೊ ಕೂಡ ಕಟ್ ಮಾಡ್ಕೊಂಡು ಇಟ್ಟುಕೊಂಡಿದ್ದೀನಿ. ಒಂದು ಕಪ್ ಹುಣಸೆಹಣ್ಣಿನ ರಸ, ಒನ್ ಟೀಸ್ಪೂನಷ್ಟು ಅರಶಿನ, ಒನ್ ಟೀಸ್ಪೂನಷ್ಟು ಖಾರ, ಸ್ವಲ್ಪ ಬೆಲ್ಲ, ಅರ್ಧ ಟೀಸ್ಪೂನಷ್ಟು ಜೀರಿಗೆ, ಸಾಸಿವೆ, ಹಾಗೆ ಇಲ್ಲಿ ನಾನು ಮಸಾಲೆಗಳನ್ನು ತಗೊಂಡಿದ್ದೀನಿ. ಪಲಾವ್ ಎಲೆ, ಚಕ್ಕೆ, ಲವಂಗ, ದಪ್ಪ ಏಲಕ್ಕಿ, ಹಾಗೆ ಸ್ಟಾರ್ ಹೂವು. ಆಮೇಲೆ ಒಂದು ಕಪ್ಪಷ್ಟು ಫ್ರೋಜನ್ ಮಟಾರ್. ಫ್ರೋಜನ್ ಮಟಾರ್ ಬದಲಾಗಿ ನೀವು ಹಸಿ ವಟಾಣಿ ಕೂಡ ಯೂಸ್ ಮಾಡ್ಬೋದು. ಫ್ರೆಶ್ ಕೊತ್ತಂಬರಿ, ಒನ್ ಟೀಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಟೂ ಟೀಸ್ಪೂನಷ್ಟು ಬಿಸಿಬೇಳೆಬಾತ್ ಪೌಡರ್ ಬೇಕಾಗುತ್ತೆ. ಇವತ್ತು ನಾನು MTR ಬಿಸಿಬೇಳೆಬಾತ್ ಮಸಾಲ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ಯಾವ ಬ್ರ್ಯಾಂಡ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. ಆಮೇಲೆ ಇಲ್ಲಿ ತರಕಾರಿಗಳನ್ನು ತೊಗೊಂಡಿದ್ದೀನಿ, ಆಲೂಗಡ್ಡೆ, ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್, ಹಾಗೆ ಎರಡು ಒಣಮೆಣಸಿಕಾಯನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಒಗ್ಗರಣೆ ಎಣ್ಣೆ ಬೇಕಾಗುತ್ತೆ, ಸ್ವಲ್ಪ ಹಿಂಗು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಕೊನೆಯಲ್ಲಿ ಒಗ್ಗರಣೆಗೆ ಎರಡು ಟೀಸ್ಪೂನಷ್ಟು ತುಪ್ಪ, ಗೋಡಂಬಿ, ಆಮೇಲೆ ಎರಡು ಒಣಮೆಣಸಿಕಾಯನ್ನು ತೊಗೊಂಡಿದ್ದೀನಿ. ಮುಂಚೆನೇ ತೊಗರಿ ಬೇಳೆನ ಕುಕ್ಕರಲ್ಲಿ ಒಂದು ಚುಟ್ಕೆಯಷ್ಟು ಅರಶಿನವನ್ನು ಹಾಕ್ಕೊಂಡು ಈ ರೀತಿ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಕೂಡ ಅಷ್ಟೇ, ಮೊದಲು ಬೇಳೆನ ಸೆಪ್ರೇಟ್ ಕುದಿಸ್ಕೊಂಡು ಇಟ್ಕೊಳ್ಳಿ. ಆಮೇಲೆ ಅಕ್ಕಿ ಕೂಡ ನಾನು 10 ನಿಮಿಷ ನೀರಲ್ಲಿ ನೆನೆಸಿಟ್ಟಿದ್ದೆ. ಅಕ್ಕಿ ನೀರಲ್ಲಿ ನೆನೆಸಿಡೋದ್ರಿಂದ ಅನ್ನ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಮಾಡೋದು ಹೇಗಂತ ನೋಡೋಣ. ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರಿಗೆ 1 ಟೇಬಲ್ಸ್ಪೂನಷ್ಟು ಎಣ್ಣೆ, ಎಣ್ಣೆ ಚೆನ್ನಾಗಿ ಕಾದಮೇಲೆ ಸಾಸಿವೆ, ಜೀರಿಗೆ, ಒಂದು ಚುಟ್ಕೆಯಷ್ಟು ಹಿಂಗನ್ನು ಹಾಕ್ಕೊಳ್ಳೋಣ. ಮತ್ತು ಅದಕ್ಕೆ ಇವಾಗೆ ನಾನು ಖಡಾ ಮಸಾಲೆಗಳನ್ನು ಹಾಕ್ಕೋತಾ ಇದ್ದೀನಿ. ಚಕ್ಕೆ, ಲವಂಗ, ದಾಲ್ಚಿನಿ, ಏಲಕ್ಕಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಂಥ ಒಂದು ಮೀಡಿಯಂ ಸೈಜ್ದು ಈರುಳ್ಳಿ ಕೂಡ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಅದ್ರ ಜೊತೆಯಲ್ಲಿ ನಾನು 1 ಟೀಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡು ಅದನ್ನು 1-2 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಈರುಳ್ಳಿದ ಹಸಿ ವಾಸನೆ ಹೋಗಬೇಕು. ಹಾಗೆ ಇಲ್ಲಿ ಒಣಮೆಣಸಿನಕಾಯಿ ನಾನು ಈ ರೀತಿ ಮುರಿದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಒಣಮೆಣಸಿನಕಾಯಿ ಬದಲಾಗಿ ನೀವು ಹಸಿ ಮೆಣಸಿನಕಾಯಿ ಕೂಡ ಹಾಕ್ಕೋಬೋದು. ಸೊ ಇದು ಒಣಮೆಣಸಿನಕಾಯಿ ಟೋಟಲಿ ಆಪ್ಷನಲ್ ಇದೆ. ಆಮೇಲೆ ಇವಾಗ ಟೊಮೆಟೊನ ಹಾಕ್ಕೊಳ್ಳೋಣ. ಇಲ್ಲಿ ನಾನು 2 ಮೀಡಿಯಂ ಸೈಜ್ ಟೊಮೆಟೊನ ಯೂಸ್ ಮಾಡ್ತಾ ಇದ್ದೀನಿ. ಹುಣಸೆಹಣ್ಣಿನ ರಸನೂ ಜಾಸ್ತಿ ಕ್ವಾಂಟಿಟಿ ಹಾಕ್ತಾ ಇದ್ರಿ, ಟೊಮೆಟೊದು ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗ್ತಿದ್ದಂಗೆ ಇವಾಗ ಇದಕ್ಕೆ ಮಸಾಲಾನ ಹಾಕ್ಕೊಳ್ಳೋಣ. 1/2 ಟೀಸ್ಪೂನಷ್ಟು ಅರಶಿನ, 1 ಟೀಸ್ಪೂನಷ್ಟು ಖಾರ, ಆಮೇಲೆ 2.5 ಟೀಸ್ಪೂನಷ್ಟು ಬಿಸಿಬೇಳೆಬಾತ್ ಮಸಾಲ ಪೌಡರ್. ಸೊ ಬಿಸಿಬೇಳೆಬಾತ್ ಮಸಾಲ ಪೌಡರಲ್ಲಿ ಕೂಡ ಖಾರ ಇರುತ್ತೆ, ಅದಕ್ಕೆ ನೀವು ನೋಡ್ಕೊಂಡ್ಬಿಟ್ಟು ಖಾರನ ಹಾಕಬೇಕು, ಇಲ್ಲಾಂದರೆ ಖಾರ ಜಾಸ್ತಿ ಆಗಿಬಿಡುತ್ತೆ. ಮಸಾಲ ಜೊತೆಯಲ್ಲೇ ಸ್ವಲ್ಪ ಫ್ರೆಶ್ ಕೊತ್ತಂಬರಿ ಹಾಕಿ ಮಸಾಲ ತಳಗಡೆ ಕುಕ್ಕರಿಗೆ ಅಂಟ್ಕೋಬಾರ್ದಂತ ಇವಾಗ ನಾನು 1/2 ಗ್ಲಾಸ್ಗಿಂತಲೂ ಕಡಿಮೆಯಲ್ಲಿ ನೀರು ಹಾಕೋತಾ ಇರೋದು. ಸೊ ನೀರು ಹಾಕ್ಕೊಳ್ಳೋದ್ರಿಂದ ಮಸಾಲ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಆಲ್ಮೋಸ್ಟ್ 1-2 ನಿಮಿಷದವರೆಗೂ ಮಸಾಲ ಫ್ರೈ ಮಾಡ್ಕೊಂಡಿದ್ದೀನಿ. ಸೈಡಿಂದ ಕೂಡ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ಇದಕ್ಕೆ ತರಕಾರಿಯನ್ನು ಹಾಕ್ಕೊಳ್ಳೋಣ. ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ, ಹಾಗೆ ಕ್ಯಾಪ್ಸಿಕಮ್. ಕ್ಯಾಪ್ಸಿಕಮ್ ಟೋಟಲಿ ಆಪ್ಷನಲ್ ಇದೆ, ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು. ಇದೇ ತರಕಾರಿ ಹಾಕಬೇಕಂತ ಏನಿಲ್ಲ, ನಿಮ್ಮ ಮನೆಯಲ್ಲಿ ಯಾವ ತರಕಾರಿ ಅವೈಲೇಬಲ್ ಇದೆ ಅದನ್ನು ಹಾಕ್ಕೊಂಡು ಈ ಒಂದು ಬಿಸಿಬೇಳೆಬಾತನ್ನು ಮಾಡ್ಕೋಬೋದು. ತರಕಾರಿ ಎಲ್ಲ ಮಸಾಲ ಜೊತೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೆ ಬೇಳೆನ ಹಾಕ್ಕೊಳ್ಳೋಣ. ತರಕಾರಿ ಏನು ಸಾಫ್ಟ್ ಆಗೋದೆ ಬೇಕಾಗಿಲ್ಲ, ಜಸ್ಟ್ ಮಸಾಲ ಜೊತೆ ಚೆನ್ನಾಗಿ ಮಿಕ್ಸ್ ಆದರೆ ಸಾಕು. ಬೇಳೆನೂ ಅಷ್ಟೇ, ಕುದ್ದಿದ್ರೆ ಸಾಕಾಗುತ್ತೆ, ಅದು ಸ್ಮ್ಯಾಶ್ ಮಾಡೋದೇನು ಬೇಡ, ಯಾಕಂದರೆ ಕುಕ್ಕರಲ್ಲಿ ತಿರ್ಗಾ ನಾವು ವಿಸಿಲ್ ಹೊಡೆಸ್ಕೊತೀವಲ್ಲ ಆವಾಗ ಸಾಫ್ಟ್ ಆಗಿಬಿಡುತ್ತೆ. ಆಮೇಲೆ ಇದಕ್ಕೆ ತೊಳೆದಿಟ್ಕೊಂಡಂಥ ಅಕ್ಕಿ, ನಾನು 1 ಬಟ್ಲ್ ಅಕ್ಕಿಗೆ 1/2 ಬಟ್ಲ್ ಬೇಳೆನ ಯೂಸ್ ಮಾಡ್ತಾ ಇದ್ದೀನಿ. ಸಪೋಸ್ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ರೆ ಬೇಳೆದು ಮತ್ತು ಅಕ್ಕಿದು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಹಾಗೆ ಹುಣಸೆಹಣ್ಣಿನ ರಸ. ನಾನಿಲ್ಲಿ 1/2 ಕಪ್ಪಷ್ಟು ಹುಣಸೆಹಣ್ಣಿನ ರಸನ ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ನಾನು 2 ಟೊಮೆಟೊ ಹಾಕಿರೋದ್ರಿಂದ ಇಷ್ಟು ಹುಣಸೆಹಣ್ಣಿನ ರಸ ಸಾಕಾಗುತ್ತೆ. ಸಪೋಸ್ ನೀವು ಹುಣಸೆಹಣ್ಣಿನ ರಸ ಕ್ವಾಂಟಿಟಿ ಜಾಸ್ತಿ ಮಾಡಿದ್ರೆ ಟೊಮೆಟೊದ ಕ್ವಾಂಟಿಟಿನ ಕಡಿಮೆ ಮಾಡ್ಕೊಳ್ಳಿ, ಇಲ್ಲಾಂದರೆ ತುಂಬಾ ಹುಳಿ ಆದರೂ ಕೂಡ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಇವಾಗ 1 ಕಪ್ಪಷ್ಟು ಫ್ರೋಜನ್ ಮಟರ್ ನಾನು ಕೊನೆಯಲ್ಲಿ ಹಾಕ್ಕೋತಾ ಇರೋದು, ಯಾಕಂದರೆ ಅದು ತುಂಬ ಸಾಫ್ಟ್ ಆಗಬಾರ್ದು ಅಂತ. ನೀವು ಬೇಕಾದರೆ ಹಸಿ ವಟಾಣಿ ಯೂಸ್ ಮಾಡ್ತಾ ಇದ್ರೆ ನೀವು ತರಕಾರಿ ಜೊತೆನೇ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ನೀರು ಹಾಕ್ಕೊಳ್ಳೋಣ. ನೀರು ಎಷ್ಟು ಹಾಕೋಬೇಕಂತಂದರೆ 1 ಬಟ್ಲ್ ಅಕ್ಕಿಗೆ 4 ಬಟ್ಲ್ ನೀರು, ಹಾಗೆ 1/2 ಬಟ್ಲ್ ಬೇಳೆಗೆ 3 ಬಟ್ಲ್ ನೀರು, ಅಂದರೆ ಟೋಟಲ್ ನಾನು 7 ಬಟ್ಲ್ ನೀರನ್ನು ಹಾಕ್ಕೊಂಡಿದ್ದೀನಿ. ನಾರ್ಮಲಿ ನೀವು ಅಕ್ಕಿಗೆ ಎಷ್ಟು ನೀರು ಹಾಕ್ಕೋತೀರ ಅದಕ್ಕಿಂತ 3 ಪಟ್ಟು ಜಾಸ್ತಿ ನೀರು ಹಾಕೋಬೇಕು.
ಇವಾಗ ಕುಕ್ಕರ್ದು ಲಿಡ್ಡನ್ನು ಕ್ಲೋಸ್ ಮಾಡಿ ಕುಕ್ಕರ್ಗೆ ಒಂದು ವಿಸಿಲನ್ನು ಕೂಗಿಸ್ಕೊಳ್ಳೋಣ. ಕುಕ್ಕರ್ ಒಂದು ವಿಸಿಲ್ ಆಗಿದೆ, ಕುಕ್ಕರ್ ಕೂಡ ತಣ್ಣಗಾಗಿದೆ. ಇವಾಗ ಓಪನ್ ಮಾಡೋಣ. ಸೊ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಬಿಸಿಬೇಳೆಬಾತ್ ಅಂದರೆ ಸ್ವಲ್ಪ ತಿಳುವಾಗಿಯೇ ಇರುತ್ತೆ. ಸೊ ಇಷ್ಟು ತಿಳುವಾಗಿದ್ದರೆ ಸಾಕು. ನಿಮ್ಗೆ ಇದಕ್ಕಿಂತ ಜಾಸ್ತಿ ತಿಳುವಾಗಿ ಬೇಕಂದರೆ ಇದೇ ಸ್ಟೇಜ್ಗೆ ನೀವು ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ಸೊ ಯಾಕಂದರೆ ಇದು ಇನ್ನೂ ತಣ್ಣಗಾದಮೇಲೆ ಇನ್ನೂ ಗಟ್ಟಿಯಾಗುತ್ತೆ. ಆದಷ್ಟು ಸ್ಟಾರ್ಟಿಂಗಲ್ಲಿ ತಿಳುವಾಗಿದ್ರೇ ಚೆನ್ನಾಗಿರುತ್ತೆ ಇದು. ಸೊ ಇವಾಗ ಕೊನೆಯಲ್ಲಿ ನಾನು ತುಪ್ಪದ ಒಗ್ಗರಣೆಯನ್ನು ಹಾಕ್ಕೋತಾ ಇದ್ದೀನಿ. ಸೊ ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಟ್ಬಿಟ್ಟು ಅದಕ್ಕೆ 2 ಟೀಸ್ಪೂನಷ್ಟು ತುಪ್ಪ, ತುಪ್ಪ ಚೆನ್ನಾಗಿ ಮೇಲ್ಟಾದಮೇಲೆ ಇದಕ್ಕೆ 2-3 ಒಣಮೆಣಸಿನಕಾಯಿ, ಹಾಗೆ ಸ್ವಲ್ಪ ಗೋಡಂಬಿ, ಗೋಡಂಬಿ ಜೊತೆ ನೀವು ದ್ರಾಕ್ಷಿ ಕೂಡ ಹಾಕ್ಕೋಬೋದು. ಇವಾಗ ಗೋಡಂಬಿ ಮತ್ತು ಮೆಣಸಿನ್ಕಾಯಿನ ತುಪ್ಪದಲ್ಲಿ 1-2 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆದಮೇಲೆ ಇವಾಗ ಬಿಸಿ ಬಿಸಿ ಅನ್ನದ ಮೇಲೆ ಹಾಕ್ಕೊಳ್ಳೋಣ. ಸೊ ನಮ್ಮದು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಕರ್ನಾಟಕದ್ದು ಸ್ಪೆಷಲ್ ಬಿಸಿಬೇಳೆಬಾತ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಏನಾದರೂ ಫಸ್ಟ್ ಟೈಮ್ ಬಿಸಿಬೇಳೆಬಾತ್ ಮಾಡ್ತಾ ಇದ್ರಿ, ಇವತ್ತು ನಾನು ನಿಮಗೆ ತುಂಬಾ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಸೊ ಕೊನೆಯಲ್ಲಿ ಕೊತ್ತಂಬರಿಯನ್ನು ಹಾಕ್ಕೊಂಡು ಬಿಸಿ ಬಿಸಿ ಬಿಸಿಬೇಳೆಬಾತನ್ನು ಸರ್ವ್ ಮಾಡಿ ತುಂಬಾ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ. ಸೊ ಖಂಡಿತವಾಗ್ಲೂ ನೀವು ಕೂಡ ಮನೆಯಲ್ಲಿ ಈ ಒಂದು ಬಿಸಿಬೇಳೆಬಾತ್ ರೆಸಿಪಿನ ಟ್ರೈ ಮಾಡಿ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.